ಆಟದಲ್ಲಿ ಮೀನ ಕಂಡಂಜುವುದೇ ಹೌದು, ಆನೆ ನೀರಾಟಿನಲ್ಲಿ ಮೀನ ಕಂಡಂಜುವುದೇ ಹೀನ ಮಾನವ ಮನುಜರ ನುಡಿಗೆ ತತ್ವದ ಜ್ಞಾನಿ ಅಂಜುವುದೇ ಸರ್ವಜ್ಞ ಅಂತೇಳಿ ಹೇಳಿದ್ರು. ಹೌದು, ಆಣೆ ಹೋಗಂಗ್ ಹೋಗ್ತಿರ್ತದ ಸ್ವಾಂತನ್ ಬಗಳೆ ಬಗಳ್ತಿರ್ತದ. ಹೌದು, ಅದೇನು ತರಕಾರಿ ಇಲ್ಲ ಬಿಡು ಆನೆ. ನನಗ್ ಗೊತ್ತ ಮಾತ್ ಎಲ್ಲಿ ಹೋಗ್ತಾವು ಏನದ ಅನ್ನೋದು. ನಾನು ಆ ಮಾತಿನ ಬಲ್ಲವಣ್ಣ. ಹೌದು, ಯಾವ ಟೈಮ್ದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ವಚನ ಹೇಳ್ಬೇಕು ಅನ್ನೋದು ಮನುಷ್ಯನ ಬಲಕ್ ಪರಿಜ್ಞಾನ ಬೇಕು. ಆ ಒಂದೇ ಒಂದು ವಚನ ಇಡೀ ನನ್ನ ಹೃದಯವನ್ನು ಒಡೆದು ಸಿಡ್ಲು ಮಾಡಿಬಿಡುತ್ತ ನನ್ನ. ಹೌದು ಹೌದು, ಯಾವ ನೀವ್ ಜರ ದಮ್ ಹಿಡ್ರಿ ನಾನ್ ಕಡೆ. ನಾವ್ ಏನ್ ಮಾತಾಡ್ತಾರ ಏನ್ ಬಿಡ್ತಾರ ನಂಗೆ ಗೊತ್ತದ. ನನ್ ನಾಕೇ ಮಂದಿದ್ರು ಮಾತಾಡ್ತೀನಿ ನಾನು. ಹೌದು, ಮತ್ತೆ ನಾನು ಏನ್ರ ಬಹಳಷ್ಟು ಇತ್ತಪ್ಪ ಅಂದ್ರೆ ನಾ ಗತಿ ಹಂಗಂತ. ಆ ವಚನ ಅಟ್ಟು ಎಲ್ಲೂ ಯಾರು ಈ ನಮ್ನೆ ನಮಗ ವಚನ ಹಂಗ ಹೇಳಿಲ್ಲ ನಮಗ. ಹೌದು, ಇರ್ಲಿ ಏನ್ರಿ ಇರ್ಲಿ, ಅವ್ರ ಪಾಪ ಪುಣ್ಯ ಅವ್ರ ಸುತ್ತ ನಮ್ಗೇನ್ ಇದು ಇಲ್ಲ. ಹೋದಂತ ಪಾಳ್ಯದಲ್ಲಿ ನಿಮ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ಕೋತ ಮಾತನಾಡ್ಕೋತ ಹೋಗಿ ಹಾಲ್ ಮತ ಹೆಂಗ್ ಹೊಡ್ತು. ಹೌದು, ಎಲ್ಲಾ ಕತೆಗಳನ್ನ ಹೇಳ್ಕೊತ 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 ಹೋಗಿ ಪವಾಡಗಳನ್ನ ಹೇಳ್ಕೊತ ಹೋಗಿ ಗಂಧಲಿಗರಿ ಗುಡ್ಡದಲ್ಲಿ ಅದು ಉಂಡಾಡಗೌಡ ಪದಮಗೊಂಡ ತನ್ನ ಕುರಿಗಳನ್ನ ಅಲ್ಲಿ ಮೇಸುತ್ತ ಮೇಸುತ್ತ ಗುರುವಿನ ಕಂಡ. ಹೌದು, ಆ ಗುರುವಿನ ಉಪದೇಶವನ್ನು ತಗೊಂಡ ಏನು ಪ್ರತಂದಲ್ಲಿ ಇಲ್ಲಿ ಆದಿವರನ ಮನೆಯಲ್ಲಿ ಏನು ಮದುವೆ ಆಗಿತ್ತು ನೋಡಿ. 21 ಜನ ಗಂಡು ಮಕ್ಕಳು, 21 ಜನ ಹೆಣ್ಣು ಮಕ್ಕಳು. ಹೌದು, ಗಂಧಲಿಗರಿ ಗುಡ್ಡದಲ್ಲಿ ಲಗ್ನ ಮದುವೆ ಆಯಿತು. ಚೆನ್ನಮ್ಮನ ತಗೊಂಡು ಬಂದು ಮದುವೆ ಮಾಡಿದ್ರು. ಮದುವೆ ಮಾಡಿದಂತ ಸಂದರ್ಭದಲ್ಲಿ ಗಂಧಲಿಗರಿ ಗುಡ್ಡದಲ್ಲಿ ಹತ್ತಿ ಸಿಗಲಾರದಂತ ಸಂದರ್ಭದಲ್ಲಿ ಉಣ್ಣೆಯನ್ನು ಕಟ್ ಮಾಡಿ ಉಣ್ಣೆ ಕಂಕಣವನ್ನು ಕಟ್ಟಿ ಆ ಹಿಕ್ಕಿ ಕಾಲಿನ ಅಕ್ಕಿ ಕಾಳು ಮಾಡಿ ಹಾಕಿದ್ರು ಗಂಧಲಿಗರಿ ಗುಡ್ಡದಲ್ಲಿ. ಹೌದು, ತಳಿಲ ತೋರಣಗಳನ್ನು ಕಟ್ಟಿ ರೇವಣಿಸಿದ್ರು ಸನ್ಮುಖದಲ್ಲಿ. ಹೌದು, ಇಲ್ಲಿ ಭಾಗ ಎರಡಾಯ್ತು. ಅವರು ಕುರುಬ್ರೆ, ಇವರು ಕುರುಬ್ರೆ. ಹೌದು, ಒಂದು ಉಣ್ಣೆ ಕಂಕಣ ಆಯ್ತು, ಒಂದು ಹತ್ತಿ ಕಂಕಣ ಆಯ್ತು. ಇಲ್ಲಿ ಏನು ಪ್ರಥಮದಲ್ಲಿ ಏನು ಆದಿವನ್ನರ ಮನೆಯಲ್ಲಿ ಮದುವೆ ಆಗಿತ್ತು. ಮದುವೆ ಆದಂತ ಸಂದರ್ಭದಲ್ಲಿ 21 ಮಂದಿ ಗಂಡಸು ಮಕ್ಕಳು ಇದ್ರು ನೋಡು. ಅದರಲ್ಲಿ ದೇವರಾಜ್ ಅನ್ನುವಂತ ಒಬ್ಬ. ಹೌದು, 9ನೇದಾವ. ಆ ದೇವರಾಜ ಇದ್ದ ನೋಡು, ದೇವರಾಜನ ಕಾಲಕ್ಕ 7 ತಲೆ ಗುರು ಸಂಗಾರಿ ಸಿದ್ಧವಾಗಿರಿ. 700 ಕಿಲ್ಲಾರಗಳನ್ನ ಕೊಟ್ಟಿ ದೇವರಾಜನ ತೆಲಿಗೆ ಬಂತು. ಹೌದು, ದೇವರಾಜನ ಕಾಲಕ್ಕೆ ಬಂತು. ಹಾ, ಹಿಂಗ ವಿಷಯಗಳಿರ್ಬೇಕು. ಹಾ ಹಾ, ಆ ದೇವರಾಜನ ಕಾಲಕ್ಕೆ 700 ಕಿಲ್ಲಾರಗಳ ಏನು ಗುರು ಸನ್ನಾರಿಸಿದ್ದು ಕೊಟ್ಟ. ಹೌದು, ಆ ದೇವರಾಜನ ಹೊಟ್ಟೆಯಲ್ಲಿ ಯಾರು ಆಲಕ್ರಾಯ ಪಾಲಕ್ರಾಯ ಮಕ್ಕಳು. ಹೌದು ಹೌದು, ಆಲಕ್ರಾಯ ಪಾಲಕ್ರಾಯ ಮಕ್ಕಳು ಹುಟ್ಟಿದ್ರು ಅವ್ರ ಹೊಟ್ಟೆಯಲ್ಲಿ. ಆನಕ್ರಾಯ ಚಾಣಕ್ರಾಯ ಮಕ್ಕಳು. ಹೌದು, ಈ ಆನಕ್ರಾಯ ಚಾಣಕ್ರಾಯನ ಹೊಟ್ಟೆಯಲ್ಲಿ ಸೈರಿಕ ಬೊಂಬರಾಯಿ ಹುಟ್ಟದ. 700 ಕಿಲ್ಲಾರಗಳ ಸೈರಿಕ ಬೊಂಬರಾಯಿ ಎಲ್ಲಿ ಕಾಯ್ತಿದ್ದ ಅಂದ್ರ ಆನೆಗುಂದಿ ಪಟ್ಟಣದಲ್ಲಿ. ಹೌದು ಹೌದು, ಆನೆಗುಂದಿ ಪಟ್ಟಣ, ಆನೆಗುಂದಿ ಪಟ್ಟಣ. ಹೌದು, ಈ ಸದ್ಯ ಏನ ಗಂಗಾವತಿ ಬಲ್ಲಕ್ಕಿರುವಂತ ಆನೆಗುಂದಿ. ಹೌದು, ಕೃಷ್ಣ ತುಂಗಭದ್ರಾ ನದಿ ಎಡಕ ಮತ್ತು ಬಲಕ 700 ಕಿಲ್ಲಾರಗಳನ್ನು ಕಾಯ್ತಿದ್ದ. ಹೌದು, ಆನೆಗುಂದಿ ರಾಜಸ್ಥಾನವನ್ನು ಯಾರು ಆಳ್ತಿದ್ರು? ಯಾರಿಪ್ಪ ಆನೆಗುಂದಿ ಅರಸ? ಹೌದು, ಗಣಿಗೋಲ್ ರಾಜ ಅಂತೇಳಿ. ಆನೆಗುಂದಿಯನ್ನ ಗಣಿಗೋಲ್ ರಾಜ ಆಳ್ತಿದ್ದ. ಗಣಿಗೋಲ್ ರಾಜ ಒಬ್ಬಕ್ಕಿನ ಮಗಳು ಚಂದ್ರಮಲಾ ದೇವಿ. ಹೌದು ಹೌದು, ಅವ ರಾಜ್ಯ ಏನು ಮಾಡ್ದ? ಏನ್ ಮಾಡಿದ್ರಪ್ಪ? ಡಂಗರ್ ಸಾರದ. ಹೆಂಗ ಡಂಗರ್ ಹೆಂಗ ಸಾರದ ಅಂದ್ರ, ಒಂದು ಕೇಲ್ ಅಂತಾರ ನೋಡಿ, ಕೇಲ್ ಅಂದ್ರೆ ಹೌದ ಕೇಲ. ಅವಾಗ ಹಿಂದಿನ ಕಾಲನಾಗ ಕೇಲ್ ಅಂತಿದ್ರು, ಈಗ ಹೌದ್ ಅಂತಾರ. ಈಗ ಹೌದು, ಆ ಕೇಲವನ್ನು ಒಂದು ಇಟ್ಟು ಹೌದು ಆ ತುಂಗಭದ್ರಾ ನದಿಯನ್ನು ನೀರು
ಗಾಜು ಕೊಟ್ಟು ನಾ ಮಗಳ ಮಗಳನ್ ಕೊಡ್ತೀನಿ. ಹೌದು, ಅದನ್ನ ಐಡಿಯಾ ಹೆಂಗ್ ಮಾಡಿದ್ದ ಅಂದ್ರ ಹೆಂಗ್ರಿ ಇಟ್ಟಿದ್ದ ಮುಂದೆ ಇಲ್ಲಿ ಏನು ಹಣೆಗುಂದಿ ಅಲ್ಲಿ ಇಟ್ಟಿದ್ದ, ಅದಕ್ಕೆ ಏನು ಬಟ್ಟೆ ಹೊಡೆದು ಆ ನೀರೆಲ್ಲ ಹೋಗಿ ನದಿಗೆ ಸೇರ್ಬೇಕು, ನದಿಗೆ ಸೇರಬೇಕು. ಹೌದು, ಅವ್ರು ತಂದು ಹಾಕ್ಬೇಕು ನದಿ ನೀರು, ಇವರು ಹಳ್ಳಿ ಬರೋದ್ರೇನೆ ಒಂದ್ ಹನಿ ಇರಬಾರ್ದು, ಹೋಗಿ ಮತ್ತೆ ನದಿ ಸೇರ್ಬೇಕು. ಹೆಂಗ್ ಮಾಡಿದ್ದ? ಎಲ್ಲ ರಾಜ ಮಹಾರಾಜರು ಎಲ್ಲರೂ ಬಂದು ನೀರ್ ಹಾಕಿ ಹಾಕಿ ಸೋತ್ ಹೋಗ್ಬಿಟ್ರು. ಹೌದು ಹೌದು, ಏನಾಯ್ತಪ್ಪ ಸೋತ್ ಹೋದಂತ ಸಂದರ್ಭದಲ್ಲಿ ಇವ ಏನ ಸೈನಿಕ ಬಂಬುರಾಯ ಇದ್ದನು. ಹೌದು, ನಾನು ಹಾಕಿದ್ರ ಆಯ್ತಂತ ಹೇಳಿ ನಾನು ತುಂಬಿಸ್ಬೇಕು. ಏಳು ಕಿಲ್ಲಾರ್ಗಳನ್ನಲ್ಲೇ ಏನ ತುಂಗ ಬದ್ರ ನದಿ ದಂಡಿ ಮ್ಯಾಗ ಬಿಟ್ಟು ಹೌದು ಆ ಕೊಡ ತಗೊಂಡು ಹೋಗಿ ತುಂಗಭದ್ರ ನದಿ ಒಳಗಿನ ನೀರ ತಂದು ಕೇಳಿಗೆ ಹಾಕ್ತಿದ್ದ, ಹೊಳೆ 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 ತುಂಬಿಕೊಂಡು ಬರುವುದ್ರಾಗ ಗಾಲಿ ಆಗ್ತಿತ್ತು. ಅವಾಗ ಏನಾಯ್ತ್ರಿಪ್ಪ? ಅವಾಗ ಎಲ್ಲಾರು ಸೋತು. ಅವಾಗ ವಿಚಾರ ಮಾಡಿದ ಎಲ್ಲ ರಾಜರು ಸೋತ್ ಹೋದ್ರು. ಹೌದು, ನನಗೆ ನನ್ನ ಗುರು ಸಲ್ಲಾರಿ ಸಿದ್ಧವಾಗಿರಿ, ನನ್ನ ಗುರು ಸಣ್ಣಾರಿ ಸಿದ್ಧನ ನಾಮಸ್ಮರಣೆ ಮಾಡಿ ಸಣ್ಣಾರಿ ಸಿದ್ಧರು ತನ್ನ ನಿಜರೂಪವನ್ನು ತೋರಿಬಿಟ್ರು. ಹೌದು ಹೌದು, ಏ ಸೊನ್ನ ಸೈನಿಕ ಬಂಬರಾಯ ಆ ಕೇಳಿಗೆ ತೋತ. ಹೌದು, ನೀ ಎಷ್ಟು ದಿನ ಹಾಕಿದ್ರು ನಾನು ತುಂಬುದಿಲ್ಲ, ಇಲ್ಲಿ ನನ್ನ ಜೋಳಿಯಲ್ಲಿ ಭಸ್ಮ ಭಂಡಾರ, ಈ ಭಂಡಾರವನ್ನು ತಗೊಂಡು ಹೋಗಿ ಅಡಿ ಕೇಳಿನಾಗ ಹಾಕ, ಹಾಕಿ ನೀರ್ ಹಾಕಂದ ಕೂಡಲೇ ಗುರು ಸನ್ನಾರಿಸಿದ ಕೊಟ್ಟಂತ ಭಸ್ಮ ಭಂಡಾರವನ್ನು ತಗೊಂಡು ಹೋಗಿ ಆ ಕೇಳಿನ ಹಾಕಿ ನೀರ್ ಹಾಕಿ ಬಿಟ್ಟ ಕೇಲ್ ತುಂಬಿಡ್ತು. ಚಂದ್ರಭಗಾದೇವಿನ ಕೊಟ್ಟ ಮದುವೆ ಸೈರಿಕ ಬಂಬುರಾಯನ ಮದುವೆ ಮಾಡಿದ್ರು. ಇಲ್ಲಿ ಇದು ಮುಗಿಲಿ. ಇನ್ ಸೈರಿಕ ಬಂಬುರಾಯ ನಿನ್ ಯಾರು ಹುಡ್ತಾರ, ಯಾರು ಅವ್ರು ಏನ್ ಪವಾಡ ಮಾಡ್ತಾರ, ಅದು ಮುಂದ ಪಾಳ್ಯದಲ್ಲಿ ಬರ್ತದ. ಹೌದು, ನಾ ಒಂದು ಮಾತು ಕೇಳಿದ್ದೆ. ನಾನು ಏನ್ ಕೇಳಿದ್ರಿಪ್ಪ? ಏನ್ ಕೇಳಿದ್ದೆ ಅಂದ್ರ ಇವು ಯೂಟ್ಯೂಬ್ನಾಗ ಇರ್ಬೇಕು, ನಾನು ಒಂದ್ ಸ್ವಲ್ಪ ದೂರ ಇದ್ದೆ, ನಾನು ಪಕ್ಕ ಕೇಳಿಲ್ಲ. ಪ್ರಯತ್ನ ಮತ್ತು ಪ್ರಾರಬ್ಧ ಅಂದಿದ್ದೆ ನಾನು. ಹೌದು ಹೌದು, ಪ್ರಾರಂಭ ಕೇಳಿರಲ್ರಿ, ಹಿಂಗ ಅಕ್ಷರ ಜ್ಞಾಪ ಇರ್ಬೇಕು. ಹೌದು, ಅಕ್ಷರ ಜ್ಞಾಪ ಅಂದ್ರೆ ಹಿಂಗಿರ್ಬೇಕು. ಪ್ರಯತ್ನ ಅಂದ್ರೇನು, ಪ್ರಾರಬ್ಧ ಅಂದ್ರೇನು? ಹೌದು ಹೌದು, ಒಮ್ಮೆ ಲಮಣ ಇಟ್ಟವಂಗ ನನ್ನ ಕದ್ದೈತಿ ಎಲ್ಲಿ ಮಲ್ಲಾದಾಗ. ಪ್ರಯತ್ನ ಮತ್ತು ಪ್ರಾರಬ್ಧ ಅನ್ನೋದಕ್ಕ ಹೌದು ಪ್ರಾರಬ್ಧ, ನಾವು ಹಚ್ಚವ ಲ ತರ್ತಿದ್ದಾವ ಅಕ್ಷರ ಜ್ಞಾನ ಬೇಕಂತ ಲ ತಂದು ಹಚ್ಚಿದ ಕೂಡ ಅಲ್ಲ. ನಮ್ಮವ್ರು ನಮ್ ಸುರಸೈಲ ನನ್ನ ಮೇಲೆ ಎತ್ತವ. ಹೌದು, ನಮ್ಮವ್ರು ನಾನು ಕೂಡ ಕದ್ದಿ ಮಾಡಿದ್ರು. ಇಲ್ಲ ಲಮನ್ ಹೆಟ್ಟ ಹೇಳೋದೇ ಸರಿಯಾದ ಪ್ರಾರಬ್ಧ ಅಲ್ಲದು ಪ್ರಾರಬ್ಧ. ನಾ 18 ಪುರಾಣದಾಗೆ ತೋರಿಸ್ಬಿಟ್ಟ. ಹೌದು ಅಯ್ಯಪ್ಪ, ಪ್ರಾರಬ್ಧ ಅಂತ ಹೇಳಿ ಹಿಂಗ ಹಿಂಗ ಅಕ್ಷರ ಇವ್ರು ಪ್ರಾರಂಭ ಅಂತಂದ್ರು. ಪ್ರಾರಂಭ ಇವ್ರು ಮತ್ತೆ ಪ್ರಾರಂಭಿ ಇರಲಿ, ಪ್ರಾರಬ್ಧ ಅವ್ರು ಈಗ ವಿಷಯ ಹಿಡಿದ್ರು ಅವ್ರು. ಹೌದು, ಏನ ಸಣ್ಣಕ್ ತಂಗಿ ಅಂದಾಳ ಅಲ್ಲಿ ಬಿಡುವ. ಹೌದು, ಸಣ್ಣವ್ರನ್ ಕೂಡಲೇನೆ ಮ್ಯಾ ಕುಂದ್ರಲಿ ಹೆಗಲ್ ಬೇಗ ದಯಮಾಡಿ ಅದನ್ನ ಹೊಲಸ್ ಮಾಡ್ಬೇಡ್ರಿ. ಹೆಗಲ ಹಲಸೆ ಮಾಡ್ತಾರ ಅವ್ರು ಬಿಟ್ರಿ ಬಿಡುದಲ್ಲ. ಆರೇ ಬ್ಯಾರೆ ಹಾಕದ ಮತ್ತ ಏನ್ ಏನ್ ಅರ್ಥ ಬೇರೆ ಆಗ್ತಂತ ಪ್ರಾರಬ್ಧ ಹೇಳಿರಿ. ಪ್ರಾರಂಭ ಅಂದ್ರೆ ಪ್ರಾರಂಭ ಪ್ರಾರಂಭ ಅಂದ್ರೆ ಸನ್ವೆ ಅದ್ರ ವಿಷಯನೇ ಬೇರೆ, ಅದ್ರ ವಿಷಯನೇ ಬೇರೆ ರೀ. ಪ್ರಾರಬ್ಧ ವಿಷಯನೇ ಬೇರೆ, ಪ್ರಾರಬ್ಧ ವಿಷಯನೇ. ಅದಕ್ಕ ಹಿಡಿದ್ರು. ಹೌದು, ಏನ್ ಹಿಡಿದ್ರು? ಪ್ರಯತ್ನ ಹಿಡಿದ್ರು. ಹೌದು, ಪ್ರಾರಬ್ಧ ಅಂದ್ರೇನು? ಹಾಂ, ಪ್ರಯತ್ನ ಹೆಂಗ್ ಹೆಚ್ಚು ಮಾಡ್ಬೇಕು ಅನ್ನುವಂಥದ್ದು ಬರೀ ಹಿಡ್ಕೊಂಡ್ರಿ ಕರೆ ಬೆಳೆಸ್ಬೇಕಲ್ಲ, ಒಂದು ಎರಡು ಅಕ್ಷರ ಬೆಳೆಸಿ ಬಿಡ್ಬೇಕಲ್ಲ ಅದನ್ನ. ಹೌದು, ಮುಂದೆ ನಾ ಈ ಕಡೆ ಮಾತಾಡಕ ಪ್ರಯತ್ನ ಮಾಡಿ ಹಿಡಿದು ಬೆಳೆಸಿದ್ರಿ ಅಂದ್ರೆ, ನಾಲ್ಕು ಅಕ್ಷರ ಬೆಳೆಸಿದ್ರಿ ಅಂದ್ರೆ ಅದನ್ನ ಅಲ್ಲಗಳದ್ದು ಪ್ರಾರಬ್ಧ ಹೆಚ್ಚು ಮಾಡ್ತಿದ್ದೆ. ಹೌದು, ಈಗ ನಾ ಏನ್ ಮಾಡ್ಬೇಕು? ಈಗ ಏನಾದ್ರೆ ಏನ್ ಕಮ್ಮಿ ಏನ್ ಮಾಡ್ಬೇಕು? ಈಗ ಪ್ರಾರಬ್ಧ ಅಂದ್ರೇನು, ನಿನ್ನ ಹಣೆ ಬಾರಿ ಏನ ಬರೀತದ ನೋಡು. ಹೌದು, ಇದು ನಿನ್ನ ಪ್ರಾರಬ್ಧ ಕರ್ಮ ಕರ್ಮ. ನಿನ್ನ ಹಣೆ ಬರ ಏನ್ ನಿನ್ನ ಏನು 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 ಹೊರಗೆ ಬರ್ತಿ ನೋಡು, ಏನ್ ಶಕಿಗೆ ಬರೀತಾವ ಅಂತ
ಹೇಳ್ತಾರ ನೋಡು, ಹೌದು ಸೆಟ್ಟಿಗೆ ಬರೀತಾಳ ಬ್ರಹ್ಮರಿತನ ಅಂತ ಹೇಳಿ ಹೇಳ್ತಾರ ನೋಡು. ಹಾ, ಇದು ನಿನ್ನ ಪ್ರಾರಬ್ಧ ಕರ್ಮ ಇದು. ಹಾ ಹಾ, ಅದು ಏನ್ ಬರೀತಾರ ಅದೇ ಫೈನಲ್. ಹೌದು, ಏನು ಪ್ರಯತ್ನ? ಹಾ ಹಾ, ಪ್ರಯತ್ನ ಅಂದ್ರೆ ಬ್ರಹ್ಮ ಮತ್ತು ಸೆಟ್ಟಿಗೆ ಬರೆದಂತದ್ದು ಅಲ್ಕಷ ನಿನ್ನ ಪ್ರಯತ್ನ. ಅದನ್ನ ನೀ ಏನು ಜಿಗದ ಕಡೆ ಕಕ್ಕಿ ನೋಡು, ಇದು ಪ್ರಯತ್ನ. ಹಾ, ಬೆಳೆಸಬೇಕು ವಿಷಯ ಹಂಗೆ ಹಿಂಗ. ಅನಸೂಯಾದೇವಿ ಗಂಡು ಹಾ ಸತ್ ಹೋದ ಅಂತ ಹೇಳಿದ್ರಿ. ಹೌದು, ನೀವೇ ಹೇಳಿರಿ, ಅಟ್ಟೆ ಬೆಳೆಸ್ಬೇಕಾಗಿತ್ತು. ಹಾ ಹಾ, ಸತ್ತಂತ ಗಂಡನ ಹೊಳಿ ಜೀವ ಪಡೆದು. ಹಾ, ಇದು ಪ್ರಯತ್ನ. ಹೌದು, ಅಲ್ಲ ಅವ್ರು ಸಣ್ಣವ್ರ ಅದಾರ ಇನ್ ಮ್ಯಾಲೆಲ್ಲ. ನಾ ಹೇಳಿನಿ ಈಗ ಅವ್ರಿಗೆ ರಗಡ್, ಅವ್ರಿಗೆ ಅವ್ರಿಗೆ ರಗಡ್ ಮಾತಿನ ಪಟ್ಟು ರಗಡ್ ಹತ್ತಿರ್ಬೇಕು. ಹೆಗಲ್ ಮ್ಯಾಗ ಹೊರತಿನ ಕರೆ ಆ ಹೆಗಲ ಹೊಲಸ್ ಮಾಡ್ಬೇಡ್ರಿ ಅಂತ ಹೇಳಿ ನಾನು. ಹಾ, ತಿಳ್ಕೊಂಡು ಹೆಗಲ್ ಹೊಲಸ್ ಮಾಡಿದ್ರಿ ನಿಮ್ಮನ್ನ ಕೃಷ್ಣಾ ನದಿ ಆಗ ಒಗಿಲಾರೆ ಬಿಟ್ರಿ ಎಲ್ಲ ಮಸ್ತಾರ ಅಲ್ಲೇ ತಿಳ್ಕೊರಿ ನೀವು. ಹಾ ಹಾ, ಒಂದ್ ಹಿಂಗ ನನ್ ನನ್ ಗುಣ ಹಿಂಗ ಕೊತ್ರ ನಿಮ್ ಮೂರ್ತನ ಕಲಬುರಗಿ ಹೋಗ್ಯ ಸಮ ನಡವಾರ್ಕಿ ಅಂದ್ರ ಮಾಡಿದ್ರಿ. ಹಾ, ನಿಮ್ನ ಹೊಳೆನೇ ಮುಳುಗಸವ ಆಲ್ಮಟ್ಟಿನ ಡ್ಯಾಮೇ ಕಾಣಿಸವ ನಂದು ನೇರಾನೇರು ಮಾತ್ ನಂದು. ಹೌದು, ಇದು ಮುಗಿತು. ಹಾ, ಇನ್ನು ನಾ ಏನ್ ಕೇಳಿನಿ ಏನ್ರಿಪ್ಪ ಔಸಂಕರ ಚಡಿಚಾನ್ ಚಾಣಕ್ರಾಯನ್ ಕ್ವಾಟಿ ಇಂದ ಬಂದು ಹೊತ್ತು ನೋಡ್ರಿ. ಯಾಕೆ ಅಲ್ಲಿಂದ ಯಾಕೆ ಬರ್ತಾವಪ್ಪ ಅವ್ರ ಅಂತ ಹೇಳ್ತೀನಿ ಅವ್ರಿಗೆ. ಹಾ ಹಾ, ಬರ್ಲೆ ನೀವು ಹೇಳಿದ್ರೆ ಮಜೆ ಆಗೋದಿಲ್ಲ ಅದು. ಅವ್ರು ಅವ್ರ ಬಾಯಿಲೆ ಹೂ ಅನಿಸ್ಬೇಕು ಈಗ ಅಂದ್ರಲ್ಲ ಪ್ರಾರಂಭ ಅಂತ ಹೇಳಿ. ಹೌದು, ಅವ್ರ ಜಜ್ಮೆಂಟ್ ಕೂಡ ಅವ್ರು ಅವರು ಇಲ್ಲಿ ಬೆಕ್ಕಾಲಕ್ಕೆ ಬಗ್ಗಿ ಅವ್ರ ಜಜ್ಮೆಂಟ್ ಕೂಡ ಅವರು. ಹೌದು, ನಾ ಏನ್ ಹೇಳಿನಿ ಮೊದಲು ನಿಮ್ಮ ತಲೆಯಲ್ಲಿ ಇರ್ಲಿ. ಹಾ ಹಾ, ಪಕ್ಕ ಪಡಿಸಲಿಗೆ ಮಲ್ಲು ನೀನು ಮುಗಳ ಸುಮಿತ್ರ ಮೇಳದಲ್ಲಿ ಸಾವಿರಾರು ಸರ್ತೆ ಬಂದಿ. ಹೌದು, ಆಯ್ಪ ರಾಯಣಗೌಡನ ಮನೆಯಲ್ಲಿ 360 ಬಂಗಾರದ ತಾಟಗಳು ಇರೋಕ್ಕಿಂತ ಪೂರ್ವದಲ್ಲಿ ಪಟ್ಟಿಯಲ್ಲಿ ನುಚ್ಚು ಕುಡಿತಿದ್ದ. ಹಾ, ಇದನ್ನ ಹೇಳಿ ಓಯಪ್ಪ ಎಲ್ಲಿದೆ ನಿಮ್ ತೆರಿ ನೀತಿ ಕಂಡಾಗ ಬರ್ತೀರೇನು? ರಾಯಣಗೌಡಿಗೆ 7 ಹೊತ್ತಿನ ಬರ್ತಾನ. 7 ಹೊತ್ತಂದ್ರೆ ಏನು ಹೇಳು? ಹಾ, ಕಿಲ್ಲದ 7 ಹೊತ್ತ ಹಿಂಗ ಹಿರಿಯರ್ ಅಂತಾರ ನಮ್ಮ ಹಿರಿಯರು. ಹಾ, ಹೇಳಸ್ ಒಬ್ಬರು ಕಂಡ್ರಿ ಹೇಳಸ್ ಮುದುಕು ನೋಡು ನಿಂದನ ಹೇಳಸ್ ಮೋಕ್ಷ ಮಾರ್ಗಾಡ ಅವರು 7 ಹೊತ್ತಿನ ಬರ್ತಾನೆ ಅಂತೇಳಿ ಅವಾಗ ನಮ್ಮ ಹೈರಾಣ ಚಂದ್ರ ಮುದ್ದೆ ಹಿಡ್ಕೊಂಡು ಜೇವರ ಗೌಡರು ಹಿಡ್ಕೊಂಡು ಮಂದ್ರ ಮಾರಾಯಣ ಹಿಡ್ಕೊಂಡು ಎಲ್ಲರೂ 7 ಹೊತ್ತಿನ ಬರ್ತಾನೆ 7 ಹೊತ್ತಿನ ಬರ್ತಾನೆ. ಹಾ, 7 ಹೊತ್ತಂದ್ರೆ ಏನು? ಕಿಲ್ಲದ ಮಾತ ಇರ್ಲದು ಇಟ್ಟೆ ಆಗೋದಿಲ್ಲ ಗೆಲವ. ಆ 7 ಹೊತ್ತಿನ ಬರ್ತಾನೆ ರಾಯಣಗೌಡ ನಮ್ಮ ಗೌಡನ ಹೆಂಡತಿ ಮೈ ಮೇಲೆ ಸೀರೆ. ಹೌದು, ಉಳಿದಿತ್ತು ಪಟ್ಟಿ ಒಳಗೆ ಅಂಬಲಿ ಮಾಡಿ ನುಚ್ಚು ಕುಡಿಯುವಂತ ಪರಿಸ್ಥಿತಿ. ಹಾ, ಅದಕ್ಕಿಲ್ಲ ಭೂಮಿ ಹೋಗಬೇಕು. ಹೌದು, ಕಿಲ್ಲ ಭೂಮಿ ಹೋಗಿ ಸಲ್ಲ ನೋಡಿ ಕಟ್ಟಿಗೆ ಕಡ್ಕೊಂಡು ಬಂದು ಊರಾಗ ಚಡಿಚನ್ನ ಪಟ್ಟಣದಲ್ಲಿ ಮಾರಿ ಒಂದು ದುಡ್ಡು ಎರಡು ದುಡ್ಡು ತಗೊಂಡು ಬಂದ್ರೆ ಇವ್ರು ಹೊಟ್ಟಿ ತುಂಬ್ತಿತ್ತು. ಇಲ್ಲಿಲ್ಲ ಅಂದ್ರು ಉಪವಾಸ. ಎಷ್ಟೋ ದಿನ ಹಿಂಗೆ ನಡೆದಿತ್ತು. ಒಂದಿನ ಕಿಲ್ಲ ಭೂಮಿಯಲ್ಲಿ ಸಲ್ಲಾದ ಗಿಡ ಸಿಗಲಿಲ್ಲ. ಸಲ್ಲಾದ ಗಿಡ ಅಂದ್ರೆ ಒಣಗಿದ ಗಿಡ ಸಿಗಲಿಲ್ಲ. ಹೌದು, ಹೋಗಿ ಆ ಕಿಲ್ಲ ಭೂಮಿಯಲ್ಲಿ ಬನ್ನಿ ಗಿಡ ಏರ್ತನ ಬನ್ನಿ ಗಿಡ ಏರ್ತನ ಬಡ್ಡಾಗ ಭಾಗ್ಯದ ಲಕ್ಷ್ಮಿ ವಾಸ ಬನ್ನಿ ಗಿಡದ ಹುಡುಕ ಬನ್ನಿ ಗಿಡಕ್ಕ. ಹೌದು, ಹೋಗಿ ಕಾಪ್ ಕೊಳ್ಳಿಲ್ಲ ಕಾಪ್ ಹಾಕ್ತಿರ್ತಾನ ಭಾಗ್ಯದ ಲಕ್ಷ್ಮಿ ರಾಯಣ್ಣ ನನ್ನ ವಾಸ ಅದು ಇಲ್ಲಿ ಕಡಿಬೇಡ ಇದನ್ನ ನನ್ನ ವಾಸ ಅದು ನನ್ನ ಗಿಡಕ್ಕೆ ನೀ ಕೈ ಹಾಕ್ತಿ. ಹಾ, ನಿನಗೇನು ನನಗ ಭಾಗ್ಯದ ಲಕ್ಷ್ಮಿ ನೋಡಿದವನೇ ಕೊಲ್ಲಿಗೆ ತೆಳಗೋಗದು ಪಟ್ನ ಹಾರಿ ಭಾಗ್ಯದ ಲಕ್ಷ್ಮಿ ಪಾದ ಮ್ಯಾಗ ಬಿದ್ದು ರಾಯಣಗೌಡ ಕೇಳ್ತಾನೆ. ಏನ್ ಕೇಳ್ತಾನಪ್ಪ? ತಾಯಿ 7 ಹೊತ್ತಿನ ಬರ್ತಾನದ.
ಹೌದು ಹೆಂಡತಿ ಮೈ ಮ್ಯಾಗ ಏಳು ತೆಪ್ಪಿ ಸೀರೆ ಅದ ಕಟ್ಟಿಗೆ ತಗೊಂಡ್ ಹೋಗಿ ಮಾರಿದ್ರೆ ಹೊಟ್ಟೆ ತುಂಬ ಇಲ್ಲಿಲ್ಲ ಅಂದ್ರೆ ಉಪವಾಸ ಬೀಳುತ್ತಾರ ಬೀಳದಕ್ಕದ ಹೌದು ನನ್ನ ಹೊಟ್ಟಿ ಮರಗ ನೋಡ್ಲಾರ್ಕ ನೀನು ನನಗ ಸಿರಿ ಸಂಪತ್ತು ಕೊಟ್ಟು ಬಿಡು ಹೌದು ಅವಾಗ ಭಾಗ್ಯದ ಲಕ್ಷ್ಮಿ ಹೇಳ್ತಾಳ ಹ ರಾಯಣಗೌಡ ನನ್ನ ಕೊಳ್ಳಲ್ಲಿ ಚಂದ್ರ ಹಾರ ಅದ ಹೌದು ಚಂದ್ರಹಾರ ಚಂದ್ರಹಾರ ಅದ ಈ ಚಂದ್ರ ಹಾರವನ್ನ ನಿನ್ನ ಕೈ ಒಳಗ ತಗೋ ಹ ತಗೊಂಡು ಹೋಗು ಹ ತಗೊಂಡು ಹೋಗು ಹೋಗಿ ನಿನ್ನ ಜಗಲಿ ಮ್ಯಾಗ ಇಟ್ಟಿದ್ದು ಪೂಜೆ ಮಾಡು ಹೌದು ನಡವರ ಖಾದಿಯಲ್ಲಿ ಎಲ್ಲಿನೂ ತಲೆಗಿಟ್ಟು ಗಿಟ್ಟಿ ಹೇಳಿದ್ರು ಹೌದು ಎಲ್ಲಿನೂ ತಲೆಗಿಡಬಾರ ಹ ಏ ಅಣ್ಣ ಸುಮ್ರ ಹಿಂದವ್ರ ಅವರು ಏನ್ ಆನಂದದಲ್ಲಿ ಹೌದು ಆನಂದದಲ್ಲಿ ಭಾಗ್ಯ ಲಕ್ಷ್ಮಿ ಕೊಟ್ಟಂತ ಚಂದ್ರಹಾರವನ್ನ ತಗೊಂಡು ಒಂದಾಸವನ್ನ ಓಡ್ತಿರ್ತಾನ ಆನಂದದಲ್ಲಿ ಹ ಬ್ಯಾಸ್ಗಿಯ ಬಿಸಿಲ ಹೌದು ಬ್ಯಾಸ್ಗಿಯ ಬಿಸಿಲ ಮೀರಾಟ್ ಶಹರ್ನಾಗಿ ಡೋರಿ ಹೋದಾಗ ಹೌದು ಹೌದಿಲ್ಲ ಸುಷುಮತ್ತ ಬಾದಿನ ಅಡಕಿ ಬಿಟ್ಟು ಹೌದು ಡೋರಿ ಹೋದಾಗ ಹೋಗುವಂತ ಸಂದರ್ಭದಲ್ಲಿ ಇದೇ ಆಟ ಯಾರು ಬಲ್ಲಾರ ಬಾಯೆಲ್ಲ ಬತ್ತಿ ನೆರಡಿಕೆ ಆಯ್ತು ಬಾ ಅಂಟುಗಟ್ಟಿ ಮತ್ತೆ ಬಿಡುತ್ತು ಬಾಯಿ ಹೌದು ಹೌದು ಅವಾಗ ಡೋರಿ ಹಳದಲ್ಲಿ ವರ್ತಿ ಹಾಕಿ ನೀರು ತುಂಬೇಕಂತೇಳಿ ಭಾಗ್ಯದ ಲಕ್ಷ್ಮಿ ಕೊಟ್ಟಂತ ಚಂದ್ರ ಹಾರವನ್ನು ತನ್ನ ಕೈ ಹಿಡ್ಕೊಂಡು ಒಂದ್ ಕೈಲ ಹಿಡ್ಕೊಂಡು ಬಲಗೈ ಉಸುಕು ತೆಗೆದ ಮ್ಯಾಗ ಹಾಕ್ತಿದ್ದ ಹೌದು ನೀರ್ ಕಂಡಂಗೆ ಆಗ್ತಿತ್ತು ಒಂದು ಒಂದ್ ಹೌದಲ್ಲ ಅಂತ ಇಂಚ್ ನೆಟ್ಟು ಬಕ್ಷಿಗೆ ಬರ್ತಿದ್ದಿಲ್ಲ ಮತ್ತ ಹಾಕವನ ಮತ್ತ ನೀರ್ ಕಂಡಂಗ ಆಗೋದಕ್ಕರೆ ಕುಡಿಬೇಕಂದ್ರೆ ಬಕ್ಷಿಗೆ ಬರ್ತಿದ್ದಿಲ್ಲ ಹೌದು ಅವಾಗ ಹಾಕಿ ಹಾಕಿ ಬ್ಯಾಸತ್ತು ಸಿಟ್ಟಿಗೆ ರೀ ಭಾಗ್ಯಲಕ್ಷ್ಮಿ ಕೊಟ್ಟಂತ ಚಂದ್ರಹಾರವನ್ನ ನೀರಿನ ಗದ್ದಲದಲ್ಲಿ ತಲೆಗಿಟ್ಟು ಎಡ್ಡು ಕಾಲ ತೆಗೆದು ಉಸುಕು ಮ್ಯಾಗ ಹಾಕ್ತಿರ್ತಾನ ರಾಯಣ್ಣಗೌಡನ ಮನೆಯಲ್ಲಿ ಏನ್ ಇದಿ ಲಕ್ಷ್ಮಿ ಇರ್ತಾಳ ನೋಡು ಹೌದು ಇದಿ ಲಕ್ಷ್ಮಿ ಹದ್ದಾಗಿ ಬಂದು ಆ ಚಂದ್ರಹಾರವನ್ನು ತಗೊಂಡ್ ಹೋಗಿಬಿಡ್ತಾಳ ಹೌದು ಅಪ್ಪ ಹೌದು ಮಜ್ಗಿ ಕುಡಿ ಮನುಷ್ಯ ಮಜ್ಗಿನ ಸಿಗುದ ನೀವ್ ನೂರು ಚಂದ್ರ ಕಾಡಕತ್ತಿ ನೋಡ್ ಕಾಲು ಬಂದಿನಂದಿನ ನೀ ನಮ್ ತಂದಿವಾರಿಗೆ ಅವ ನೀವ್ ಒಂದ್ ಸ್ವಲ್ಪ ಬುದ್ಧಿ ಅದ ಬುದ್ಧಿನೂ ಇಲ್ಲ ನಿಜನೂ ಇಲ್ಲ ಗದ್ದಿ ಮಾಡುದು ಒಂದೇ ಆ ಸಂದರ್ಭದಲ್ಲಿ ಏ ಸುಮ್ ಕುಂದಿರ್ತೀಯ ಬಿಟ್ಟು ಹೋಗಲಿಪ್ಪ ಮಾರಾಯಣ ನಾನು ಬಿಟ್ಟು ಬಿಡ್ರಿ ಸಮಾಧಾನ ಜೀವ ಈಗ ಎಂಟು ಮಂದಿ ಇಷ್ಟೇ ಮಂದಿ ದಶಿಂದ ಇಟ್ಟು ನಾಲಿಗೆ ಹರ್ಕೊಂಡು ಹೇಳಕತ್ತೀನಿ ಯಾಕಂದ್ ಯಾಕೆ ಹೇಳ್ತೀನಿ ಅನ್ನೋದ್ರೆ ಬೇಕಿಲ್ಲ ಹಾಡ್ ಕ್ಯಾಲೆ ಹಾಡಿ ಕೊಡುಪ್ಪಾಳೆ ಅವಾಗ ಏನಾದ್ರು ಮನೆಯಲ್ಲಿ ಏನ್ ಇದೀ ಲಕ್ಷ್ಮಿ ಏನು ಏ ಗಪ್ಪ ಮರಯ್ಯ ನೀವು ಹೇಳ್ರಿ ಹೇಳಕ್ ಬರ್ದಲ್ಲ ಅದ್ರ ನಿನ್ ಏನ್ರಿ ಆಗ್ಯದ ಅಂತ ಒಂದ್ ಕಲ್ ಇಲ್ರ ಒಯ್ಯ ಒಂದ್ ಸುಮ್ರೆ ಬಿಡ್ರಿ ಸುಮ್ ಇನ್ನು ನಾಕ್ ಹೋಗ್ಬಾರ್ದ ಅವ್ ಏನ್ ಬೈತಾರ ನಾ ಹೇಳಿನಿಲ್ಲ ನಾ ಅವ್ರನ್ನ ಹೆಂಗ ಹೆಂಗ ಅವ್ರನ್ನ ನಾನ್ ನಿಮ್ಗ ಗೊತ್ತಿಲ್ಲ ನಿಮ್ಗ ನಮ್ ನಾವು ನಾವು ನಿಮ್ ಇದು ಕೈಯಾಗ ಕಾನೂನು ತಗೊಳಕ್ ಹೋಗ್ಬಾರ್ದು ಅಲ್ಲಾದ ಅವ್ರ ಊರ್ ಮಂದಿ ತಗೊಳವ್ರು ಏನ ಇದೇ ಲಕ್ಷ್ಮಿ ಏನ್ ಹದ್ದಾಗಿ ಹಾರಿ ಹೋಗಿ ಆ ಏನ್ ಚಂದ್ರ ಹಾರವನ್ನ ತಗೊಂಡ್ ಹೋದಳು ನೋಡು ಹೌದು ಹೋಗ್ಬಿಟ್ಟು ಕೂಡ್ಲೇನೆ ಮತ್ತೆ ಇವನಿಗೆ ದುಃಖ ಆಗಿಬಿಡುತ್ತೆ ನೀರ್ ಕುಡ್ದ ಅವಾಗ ನೋಡ್ತಾನ ಹಾರ ಹ ಅವಾಗ ಹಾರ ನೋಡ್ತಾನ ಇರುವುದಿಲ್ಲ ಆ ಸಂದರ್ಭದಲ್ಲಿ ಮತ್ತೆ ಮರುದಿನ ಅದೇ ಗಿಡಕ್ಕೆ ಹೋಗ್ತಾನ ಹೌದು ಹೋದಂತ ಸಂದರ್ಭದಲ್ಲಿ ನಿನ್ನೆ ಚಂದ್ರ ಹಾರ ಕೊಟ್ಟಿನಿ ಮತ್ತೆ ಬಂದೆ ಇಲ್ಲಿ ಹ ಇಲ್ಲ ಬೋರಿ ಹಳದಾಗ ವರ್ತಿ ಹೊಡೆದು ನೀರ್ ಕುಡಿತಿದ್ದೆ ತಾಯಿ ಇದಿ ಲಕ್ಷ್ಮಿ ಹದ್ದ ಒಂದ್ ಹದ್ದು ತಗೊಂಡ್ ಹಾರಿ ಹೋಗ್ಯದ ಅದೇ ನಿನ್ನ ಮನೆ ಒಳಗ ಇದ್ದಂತ ಇದಿ ಲಕ್ಷ್ಮಿ ಇವರಿಬ್ರು ಅಕ್ಕ ತಂಗಿ ಇವರು ಹಾ ಹಾ ಇದು ಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಹೌದು ಕಾಸ ಅಕ್ಕ ತಂಗಿ ಇವರು ಆ ಸಂದರ್ಭದಲ್ಲಿ ಹಾ ನಡಿ ನಾನೇ ಬರ್ತೀನಿ ಹೌದು ಹೌದು
ಅಂದ ಕೂಡಲೇನೆ ಭಾಗ್ಯದ ರಾಯನಗೌಡ ಮುಂದ ಭಾಗ್ಯದ ಲಕ್ಷ್ಮಿ ಹೇಂದ ಹೌದು ಹೋದ್ರು ರಾಯನಗೌಡನ ಮನೆಯಲ್ಲಿ ಭಾಗ್ಯದ ಲಕ್ಷ್ಮಿ ಬಲಗಾಲ ಒಳಗೆ ಹಾಕಿದ್ರು ರಾಯನಗೌಡನ ಮನೆಯಲ್ಲಿದ್ದಂತ ಇದೀ ಲಕ್ಷ್ಮಿ ಎಡಗಾಲ ಹೊರಗೆ ಹಾಕಿದ್ರು ಹೌದು ಅಪ್ಪ ಹೊರಗೆ ಹಾಕಿದ ಕೂಡಲೇ ಇದಿ ಹೋಗಿಬಿಡುತ್ತು ಭಾಗ್ಯದ ಲಕ್ಷ್ಮಿ ರಾಯನಗೌಡನ ಮನೆ ಸೇರಿ ಬಿಡುತ್ತೆ ನೋಡು ಇಲ್ಲಿ ನೋಡು ಬಂಗಾರದ ಹೊಗೆಯ ಹಾಡ ಹಾಡಕತ್ತವಾಗ ಹೇಳುದಿಲ್ಲ ಕುರು ಎಲ್ಲಿಯೂ ಬಂದು ಅಂತ ಹೇಳುದಿಲ್ಲ ಆಮೇಲೆ ಮುಂದೆ ನೋಡು ರಾಯನಗೌಡನಿಗೆ 360 ಬಂಗಾರ ತಾಟ ಬಂದು ನೋಡು ನಾನು ಅಂತ ಅಹಂಕಾರ ಬಂದ್ಬಿಡುತ್ತು ತೂಗು ಮಂಚದ ಮ್ಯಾಗ ಬಂಗಾರದ ತೂಗು ಮಂಚದ ಮ್ಯಾಗ ಕಣ್ಣು ಚಿಕ್ಕಣ್ಣ ತೆರಿತಿದ್ದ ರಾಯನಗೌಡ ಅವಾಗ ಮತ್ತೆ ಶುರು ಆಯ್ತು ನೋಡು ಮತ್ತೇನಾಯ್ತ್ರಿಪ್ಪ ಮತ್ತೆ ಶುರು ಆಯ್ತು ಏನು ಇವು 360 ಬಂಗಾರದ ತಾಟಗಳಿದ್ದು ಒಂದು ಒಂದು ಹಾರಿ ಚಡಿಚಾನ ಚಾಣಕ್ರಾಯನ ಕ್ವಾಟಿಯಲ್ಲಿ ಬೀಳುತ್ತಿದ್ದು ಹೌದು 359 ತಾಟ್ ಎಲ್ಲ ಹಾರಿ ಹೋಗಿಬಿಟ್ಟು ಒಂದೇ ಉಳಿತು ಅದನ್ನೊಂದು ಹಾರ್ತಿತ್ತು ಗಪ್ಪನ ಹಂಚಿ ಹಿಡಿದು ಬಿಟ್ಟ ಹಂಚಿನ ಕೈಯಾಗ ತಾಟ್ ಹೋಗಿ ಬಿದ್ದು ಬಿಡುತ್ತಾರೆ ಕಡ್ಕೊಂಡ ಕೈಯಾಗ ಚರ್ಚನ್ ಚಾಣಕ್ರಾಯನ್ ಕೋಟೆಯಲ್ಲಿ ಹೌದು ಚಾಣಕ್ರಾಯನ್ ಕೋಟದಿಂದ ಚಾಣಕ್ರಾಯನ್ ಕೋಟೆದಿಂದ ರಾಯನಗೌಡ ಬಂದವ ಸಿರ್ತಾನ ಹ್ಯಾಂಗ ಅಯ್ಯಪ್ಪ ನಿಮ್ದು ಇಲ್ಲಿದ್ರಿಂದ ಅಲ್ಲಿಗೆ ಹೋಗ್ಯಾವು ನಾವು ಈ ಕಡೆ ಇದಕ್ಕೆ ಬಿಜಾಪುರಕ್ ಹೋಗ್ರಿ ಹಿಂಗ ಇದು ಹಳ್ಳಿ ಮ್ಯಾಗ ಅಂದ ಕೂಡಲೇನೆ ಇವ್ರು ನಾವು ಕೋಲಾರ ಕಡೆ ಹೋಗ್ತೇವ ಅನ್ನಂಗ ಅಂತದ ಇವ್ರು ಹೌದು ಪಕ್ಕ ಗೊತ್ತಿಲ್ಲ ನಾ ಹಳ್ಳಿ ಹಳ್ಳಿ ಮ್ಯಾಗ ಹಾದ್ರೆ ನಾವು ಬಿಜಾಪುರಕ್ ಹೋಗ್ರಿ ಪಾತ್ ನಾವು ಹಿಂಗ ಹೇಳ್ತೇವ ಇಲ್ಲ ನಾವು ಕೋಲಾರಕ್ ಹೋಗಿ ಕೋಲಾರದಿಂದ ಹಿಂಗ ಮತ್ತ ಆಲಮಟ್ಟಿ ಮ್ಯಾಗ ಹಾದ್ ಬರ್ತೇವ ಅಂತದ ನಾ ಏನ್ ಮಾಡ್ಲಿ ಹೇಳಿ ಇಲ್ಲ ಹೆಂಗಾರ ಹೇಳಕ್ ಹುಷಾರ ಬೇಕಲ್ಲ ಇಟ್ಟಾಗಿ ನಮಗೊಂದು ಕೇಳಿದ್ರು ಏನ್ ಕೇಳ್ಯಾರಪ್ಪ ಮನುಷ್ಯ ದೇವ್ರ ಯಾಕ ದೇವ್ರ ಯಾವಾಗ ಅಕ್ಕಣ್ಣ ಹೌದಲ್ರಿ ಅದಕ್ಕೂ ಬರ್ತೀನಿ ಜರ ದಮ್ ಹಿಡ್ರಿ ಅಣ್ಣ ಅಧ್ಯಾತ್ಮದಲ್ಲಿ ಕೇಳ್ತೀನಿ ಮನುಷ್ಯ ದೇವ್ರ ಯಾವಾಗ ಆಗ್ತಾನ ಸತ್ ಬಳಕ ಅಂತ ಹೇಳಿರಿ ಹೌದು ಅದನ್ನು ಹೇಳಿದ್ರು ಅವ್ರು ಹಾ ಸತ್ತಾಗಿಲ್ಲ ಇದ್ದಾಗೆ ದೇವ್ರ ಅಕ್ಕ ಹೌದು ನಮ್ಮಲ್ಲಿ ಜ್ಞಾನಗಳು ಎಷ್ಟದಾವು ಇದನ್ನ ಹೇಳ್ರಿ ನೋಡು ಜ್ಞಾನಗಳು ಜ್ಞಾನ ಎಷ್ಟದಾವ ನಮ್ಮಲ್ಲಿ ಒಂದು ಸಾಮಾನ್ಯ ಜ್ಞಾನ ಅದ ಹೌದು ಒಂದು ವಿಶೇಷವಾದಂತ ಜ್ಞಾನ ಅದ ಹಾ ಒಂದು ಬ್ರಹ್ಮ ಜ್ಞಾನ ಅದ ಹೌದು ಒಂದು ಸಾಮಾನ್ಯ ಜ್ಞಾನ ಅದ ಈಗ ನಾವು ಸಾಮಾನ್ಯ ಜ್ಞಾನದಾಗದೆ ಹೌದು ಈ ಸದ್ಯ ನಾವು ನೀವೆಲ್ಲರೂ ಸಾಮಾನ್ಯ ಜ್ಞಾನದಾಗದೆವು ಹಾ ಅದೇ ಒಪ್ಪ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಮಾಡ್ಕೊಂಡು ಸದ್ಗುರುವಿನ ಕೈಯಲ್ಲಿ ಆಳಾಗಿ ಆಳಾಗಿ ದುಡಿತಿ ನೋಡು ಅವಾಗ ವಿಶೇಷವಾದಂತ ಜ್ಞಾನಕ್ಕೆ ಬರ್ತೇವೆ ಹೌದು ಹೌದು ಏನೋ ಅವಾಗ ವಿಶೇಷವಾದಂತ ಜ್ಞಾನಕ್ಕೆ ಬಂದಿರ್ತೇವೆ ನಾವು ಹಾ ಅವ ಲಿಂಗ ದೀಕ್ಷೆ ಮಾಡೋ ಮುಂದೆ ಗುರು ಲಿಂಗ ದೀಕ್ಷೆ ಮಾಡೋ ಮುಂದೆ ಹೌದು ನಿನ್ನ ಲಿಂಗ ದೀಕ್ಷೆ ಮಾಡಿ ನಿನ್ನೆಲ್ಲ ಆಗು ಹೋಗೋಣ ವಿಚಾರಗಳನ್ನ ಎಲ್ಲಾನು ಅರುತ್ತು ಹೌದು ಮುಗುಳು ಕೊಡಿ ಎಲ್ಲಪ್ಪ ಮಹಾರಾಜರಿಗೆ ಲಚ್ಚಾನ ಸಿದ್ಧಲಿಂಗ ಆ ಲಿಂಗ ದೀಕ್ಷೆ ಕೊಟ್ಟ ಹೌದು ಕೊಟ್ಟವನು ಪರೀಕ್ಷೆ ಮಾಡಬೇಕಂತೇಳಿ ಒಂದು ತೆಗೆದು ಮೂರನ ಮಣ್ಣಲ್ಲಿ ಮುಚ್ಚಿ ಹಾ ಮೂರನೇ ದಿನಕ್ಕೆಲ್ಲಪ್ಪ ಎಲ್ಲದಿ ಬಾ ಅಂದ ಕೂಡಲೇನೆ ಬಂದೆ ತಂದೆ ಅತ್ತಿ ಏನು ಮಣ್ಣಾಗಿಂದ ಎದ್ದು ಬಂದ ನೋಡು ಹೌದು ಅವಾಗ ಕಿವಿಯಲ್ಲಿ ಹಾ ಕಿವಿಯಲ್ಲಿ ಏನು ಬ್ರಹ್ಮ ಜ್ಞಾನ ಮಾಡ್ದ ಅವಾಗೆಲ್ಲಪ್ಪ ಮಹಾರಾಜ್ ದೇವ್ರಾದ ಹಾ ಮುಗಿತಲ್ಲ ನಿನ್ನ ಉತ್ತರ ಹೌದು ಇನ್ನೊಂದು ಮಾತು ಕೇಳ್ಯಾರ ಅವ್ರು ಏನ್ರಿಪ್ಪ ಕೊನೆಸುರದೈತನ ಹೊಡೆದ ಹಾ ಬೀರದೇವ್ರ ಹೌದು ಎಲ್ಲಾರಿಗೆ ಕಾಡಿದ್ದ ಕರೆ ಕೊನೆಸುರದೈತನ ಬೀರದೇವ್ರು ಒಬ್ಬನೇ ಹೊಡೆದ ಆ ಬೀರದೇವ್ರಿಗೆ ಕೊನೆಸುರದೈತಿ ಏನು ಮಾಡಿದ್ದ ಹಾ ಹಾ ಏನ್ ಮಾಡಿದ್ದ ಏನು ಮಾಡಿದ್ದ ಹೌದು ಮಂಟೂರ ಕಣಿ ಮ್ಯಾಗ ತಲೆ ಕೊಟ್ಟು ಕೃಷ್ಣಾ ನದಿ ಕಾಲೊಗಿತ್ತಿದ್ದ ಹೌದು ಮಂಟೂರ ಕಣಿ ಮ್ಯಾಗ ತಲೆ ಕೊಟ್ಟು ಕೊಡ್ತಿದ್ದ ಹಾ ಕೃಷ್ಣಾ ನದಿ ಕಾಲೊಗಿತ್ತಿದ್ದ ಕೃಷ್ಣಾ ನದಿ ಹೌದು ಹಂತ ಕೋಣೇಶ್ವರ ಹಂತ ಕೋಣೇಶ್ವರ ಹಾ ಅವ ಮನಗಿದ್ರ 6 ತಿಂಗಳು ಮನಗುತ್ತಿದ್ದ ಎದ್ರ 6 ತಿಂಗಳು ಹೇಳ್ತಿದ್ದ ಹೌದು ಹೌದು ಕುಂಭಕರ್ಣಗತ್ತಲೆ ಹಾ ಒಮ್ಮೆ ಉಸಲು ಬಿಟ್ಟು ಅಂದ್ರೆ ಮೂಗಿನ ಉಸಲು ಬಿಟ್ಟರು ಮೂರು ಹರಿದಾರಿತನ
ಹೋಗ್ತಿತ್ತು, ಒಮ್ಮೆ ಜಗ್ಗಿದ್ರ ಮೂರ್ ಹರಿದಾರಿತನ ಏನಿರ್ತಿದ್ವು ಎಲ್ಲ ಒಳಗ್ ಹೋಗ್ತಿದ್ವು. ಹೌದು, ಅಂತಾವು ಸುಲ ಅಂತಾವು ಪಾಯಸೂರ್ ದೈತ. ಅವಾಗ ಒಂದಾದ ಒಂದಿನ ಏನ್ ನಿದ್ದೆ ಹತ್ತಿ ಮನೆಗಿದ್ದ ಕಾಗಿ ಹಾರುತ್ತ ಹಾರುತ್ತ ಬಂದ್ಬಿಡ್ತು. ಇವ ಮೂಗಿನ ಉಸುಲು ಬಿಟ್ಟು ಬಿಟ್ಟ ಆ ಕಾಗಿ ಏಳುತ್ತ ಬೀಳುತ್ತ ಏಳುತ್ತ ಬೀಳುತ್ತ ಹೋಗಿ ಬೌಳೇಶಂಕರನ್ ಪಾದ ಮೇಲೆ ಬಿತ್ತು. ಹೌದು, ಕಾಗಿ ಕಾಗಿ ಹೌದು ಬೌಳೇಶಂಕರನ್ ಪಾದ ಮೇಲೆ ಏನು ಏಳುತ್ತು ಬೀಳುತ್ತು ಹೋಗಿ ರೆಕ್ಕೆ ಹಾಕೊಂಡು ಬಿತ್ತು. ನೋಡಿ ಬೌಳೇಶಂಕರ್ ಹಿಂಗ್ ಬಂದ ನೀನ್ ಬಿದ್ದಿ ಅಂತಂದು ಕೂಡಲೇನೆ ಹೌದು ಹಿಂಗ ದರ್ಣಿ ಮಂಡಲದ ಮ್ಯಾಗ ಒಬ್ಬ ಮನುಷ್ಯ ಒಬ್ಬ ದೈತ್ಯ ಮನೆಯನ್ನ ಉಸುಲು ಬಿಟ್ಟು ಕೂಡಲೇ ಈ ಪರಿಸ್ಥಿತಿ ನಂದಾಗ್ಯದ ತಂದೆ ಅಂದ ಕೂಡಲೇ ಆ ಹೊರಗ್ ಬಿಟ್ಟಂತ ಹೇಳಿ ನಾನು ಬಂದಿನಿ ಒಳಗ್ ಜಗ್ಗರು ಒಳಗ್ ಹೊಳಗೆ ಹೋಗ್ಬಿಟ್ಟೆ ಅಂದಂತ ಸಂದರ್ಭದಲ್ಲಿ ಬೀರದೇವರು ಮೊದಲನೇ ಅವತಾರ ಈರಭದ್ರ ಇದ್ದ. ಹೌದು ಹೌದು, ಬೀರದೇವರ ಬೌಳೇಶಂಕರನ್ ಬಲ್ಲಕ್ಕ ಈರಭದ್ರ ಇದ್ದ, ಈರಪ್ಪನ ಮೊದಲನೇ ಅವತಾರ. ಅವಾಗ ಬೌಳೇಶಂಕರ್ ಹೇಳ್ತಾನ ಈರಭದ್ರ ಇಲ್ಲಿಗೆ ನಿನ್ನೆ ಈ ಅವತಾರವನ್ನು ಸಮಾಪ್ತಿ ಮಾಡು. ಹೌದು, ಧರಣಿ ಮಂಡಲದ ಮೇಲೆ ಸೂರಾಮದೇವಿ ಮತ್ತು ಬರಮದೇವರ ಹಟ್ಟಿಯಲ್ಲಿ ಈರಭದ್ರ ಹೋಗಿ ದೈತನು ವಧ ಮಾಡು ಅಂತೇಳಿ ಹೇಳಿ ಕಳಿಸಿದಕ್ಕಾಗಿ ಕೊನೆಯಸುರ ದೈತನು ವಧ ಮಾಡ್ದ. ಹೌದು, ಮುಗುದು ಅಲ್ಲ. ಹಾ, ಮುಂದ ಅವ್ರು ಮತ್ತೆ ಹೇಳ್ತಾರೆ ಹೇಳಿ. ಹೌದು, ಅವರು ಏನು ಕೇಳಿದ್ರ ಅವ್ರಿಗೆ ಏನು ಕೇಳಕ್ ಹೋಗುದಿಲ್ಲ. ಹಾ, ಅವ್ರಿಗೆ ಏನು ಕೇಳಕ್ ಹೋಗುದಿಲ್ಲ, ಬಿಡಕ್ ಹೋಗುದಿಲ್ಲ. ಅವ್ರು ಏನ್ ಬೆಳಿತಾರ ಅದೇ ಬಡಿಯಲ್ರಿ ಅಕ್ಕಿನ. ಅದಕ್ಕೆ ಯಥಾ ಪ್ರಕಾರ ಒಂದ್ ನಾಲ್ಕು ನೋಡಿ ಕ್ಯಾಲಿ ಹಾಡಿ ಬಾಳೆ ಅವ್ರಿಗೆ ಕೊಡು.